ರಾಹುಲ್ ನ ನಾನು ಹಿಡಿದು ರೂಮ್ ಅಲ್ಲಿ ಕೂಡ ಹಾಕಬೇಕಾ ನಾನು ಏ ಮಾರಿಸಿ ಹೋಗಿ ಅವಳನ್ನು ಮೀಟ್ ಮಾಡ್ತಿದಾನೆ ಅಂದ್ರೆ ನಾನು ಏನು ಹೇಳಬೇಕು ಇದಕ್ಕೆ ನೀವೇ ಹೇಳಿ ಇದಕ್ಕೇನಾ ನನ್ನನ್ನ ಇಲ್ಲಿ ಕರೆಸಿದ್ದು ಮಾತು ಎತ್ತಿದ್ರೆ ಮಾನ ಮರ್ಯಾದೆ ಸಂಬಂಧ ಅನುಬಂಧ ಅಂತ ಭಾಷಣ ಮಾತ್ರ ಕೊಡ್ತೀರಾ ಎಲ್ಲಿ ಹೋಯ್ತು ಇವಾಗ ಅದೆಲ್ಲ ಮಣ್ಣು ತಿನ್ನಕ್ಕೆ ಹೋಯ್ತಾ ಮಾಲಿನಿ ಮಾಲಿನಿ करीरी राहुल ना केली कारण केलो अंत गोतादले मालिनी जो डीसेंट संसार बरली कारण इद्दाना कारण इदे हा नोडक आमेल अलव स्वल्प ताळ्मे निम् जो बीक्तन आवे नन पेशेंस अट्ठे करीरी ನನಗೆ ಉತ್ತರ ಬೇಕು ಅಷ್ಟೇ ಮಂದ್ರ ಅವರೇ ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ ನಾವು ರಾಹುಲ್ ಹತ್ರ ಮಾತಾಡ್ತೀವಿ ಅವನಿಗೆ ಅರ್ಥ ಮಾಡಿಸ್ತೀವಿ ಬಿಡಿ ಮಾಮ್ ರಾಹುಲ್ ಬಂದಮೇಲೆ ನಾನೇ ಮಾತಾಡ್ತೀನಿ ಇದಕ್ಕೆಲ್ಲ ನೀವು ಯಾಕೆ ಸ್ಟ್ರೆಸ್ ತಗೋತೀರಾ ಬನ್ನಿ ರಾಹುಲ್ ಯಾಕ ಹೀಗ್ ಮಾಡ್ತಿದಾನೆ ಯಾಕ ಹುವಿನ್ ಮೀಟ್ ಮಾಡಕ್ಕೆ ಹೋದ ಏನಾಗಿದೆ ಇವನಿಗೆ ಇದು ಯಾಕೋ ಅತಿ ಮಾಡ್ತಾ ಇದಾನೆ ಅವನು ಅವನು ಬಂದ ತಕ್ಷಣ ಸೀರಿಯಸ್ ಆಗಿ ವಿಚಾರಿಸಬೇಕು ನಾನೇನ್ ಹೇಳ್ತೀನಿ ಗೊತ್ತಾ ನೀವು ಸ್ವಲ್ಪ ಸಮಾಧಾನ ಯಾಕಪ್ಪೋರ ಯಾಕ ನಿಮಗೆ ನನ್ನ ಬಗ್ಗೆ ಇಟ್ಟೊಂದು ಪಿರುತಿ ಕನಿಕರ ಎಲ್ಲ ನಾನು ಕ್ಷಮಿಸ್ಬಿಡು ಮಗಳ ನನಗ ಸರಿ ನೋಡ್ಕೊಳಕ್ ಆಗ್ತಾ ಇಲ್ಲ ಇದೆಲ್ಲ ನಿಂದೆ ಈ ಮನೆ ಗೌತಮ್ ಅಮ್ಮ ಅಮ್ಮ ನಾನು ತಡಿಬೇಡ ದಯವಿಟ್ಟು ಇವತ್ತು ನನ್ನ ಮಾತಾಡಕ್ಕೆ ಬಿಟ್ಬಿಡು ಹುವಿ ಹುವಿ ಈ ಮನೆಯಲ್ಲಿ ಇರೋದೆಲ್ಲ ಈಗ ಸರಿದ್ದು ಇದನ್ನೆಲ್ಲ ನೀನು ಅನುಭವಿಸ್ಬೇಕು ಮಗಳೇ ನೀವೇನು ಹೇಳ್ತೀವ್ರ ಅಪ್ಪೋರ ಇದೆಲ್ಲ ನನ್ನ ಹೆಂಗ ಆಗ್ತದ ಅದು ಹುವಿ ಇಷ್ಟ ದಿನ ಮಾಲಿನಿ ಮನೇಲಿ ಇದ್ಲಲ್ಲ ಅದೇ ತರ ನೀನು ನೋಡ್ಕೋತಿದ್ದೀವಿ ಅಂತ ಅಷ್ಟೇ ಹೀಗೆಲ್ಲ ನಡೆಯಬಾರ್ದಿತ್ತು ನಡೆದೋಯ್ತು ಅದನ್ನೆಲ್ಲ ನಿನ್ನ ತಲೆಯಲ್ಲಿ ಇಟ್ಕೋಬೇಡ ಹೋಗ್ ಕಂದ ಹೋಗ್ ನೀನ್ ರೆಸ್ಟ್ ತಗೋ ಹೋಗು ಅಪ್ಪೋರ ನೀವ್ ಇಟ್ಟೊಂದೆಲ್ಲ ಕೋಪ ಮಾಡ್ಕೋಬೇಡ್ರ ನಾನು ಈ ಮನೆಯಾಗ ಇವತ್ತು ಇರ್ತೀನ ನಾಳೆ ಹೋಗ್ತೀನ ಆದ್ರೆ ಮಂದ್ರ ಮೇಡಮ್ ಅವ್ರದ್ದು ನಿಮ್ದು ಸಂಬಂಧ ಸಂದಾಕಿರ್ಬೇಕ ಗಂಡ ಹೆಂಡತಿನ ಯಾವತ್ತಿಗೂ ಸಂದಾಕ್ ನೋಡ್ಕೋಬೇಕ ನನ್ನ ಅಮ್ಮ ಜೊತೆಯಾಗ ನನ್ನ ಅಪ್ಪ ಇಲ್ಲ ಆದ್ರೆ ಮಂದ್ರ ಮೇಡಮ್ ಅವ್ರ ಜೊತೆಯಾಗ ನೀವದಿರ ನೀವಿದ್ದು ಅವ್ರು ಒಂಟಿ ಆಗಬಾರ್ದ ಯಾಕಮ್ಮ ಯಾಕಮ್ಮ ತಡೆದ್ಬಿಟ್ಟೆ ನನ್ನ ಇವತ್ತು ಅವಳಿಗೆ ಎಲ್ಲ ವಿಷಯನೂ ಹೇಳಿ ಈ ಮನೆಯಲ್ಲಿ ಹೂವಿಗೆ ಎಷ್ಟು ಹಕ್ಕಿದೆ ಅಂತ ತಿಳಿಸ್ಬೇಕಾಗಿತ್ತು ನಾನು ಬೇಡ ಗೌತಮ್ ಬೇಡಪ್ಪ ಈಗಿರೋ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಹೊರತು ಮತ್ತೆ ಸಮಸ್ಯೆ ಶುರು ಆಗೋಕೆ ಮಾಡ್ಕೋಬೇಡ ನೀನೇನೋ ಎಮೋಷನ್ ಆಗಿ ತಗೊಂಡಿರೋ ಡಿಸಿಷನ್ನಿಂದ ಎಷ್ಟೆಲ್ಲ ಆಗೋಯ್ತು ನಂದು ನಿನಗೆ ಗೊತ್ತಲ್ವಾ ನೀನೇನೋ ಮನಸ್ಸಿನ ಭಾರ ಇಳಿಸ್ಕೊಂಡ್ಬಿಡ್ತೀಯ ಆದರೆ ಅದರ ಪರಿಣಾಮ ಹೂವಿನ ಮೇಲಾಗುತ್ತೆ ಅನ್ನೋದನ್ನ ಮರಿಬೇಡ ಸ್ವಲ್ಪ ಸ್ವಲ್ಪ ಕಂಟ್ರೋಲ್ ಮಾಡ್ಕೋ ಯಾಕ ನನ್ ಕೂಸಿಗೆ ಆಟನ್ ಕಷ್ಟ ಕೊಟ್ಟೆ ರಾಣಿ ಯೋಗ ಬಂದ್ಬಿಟ್ಟದ ಇವಳ್ಗ
ಮಾಡ್ತೀನಿ ತಡಿಯ. ಆ ದೇವ್ರು ಅವನ್ನ ಕಳಿಸೋದು ಒಂದು ಕಿಂಚಿತ್ ತಡ ಆಗಿದ್ರು ನನ್ನ ಕೈಕಾಲು ಮುರ್ದ ಹೋಗ್ತಾ ಇತ್ತ. ಅಪ್ಪ, ದೇವ್ರು ಹುಲಿಯನ್ನ ಸರಿಯಾದ ಹೊತ್ತು ಕಳಸಾನ. ದೇವ್ರ ಹಂಗ ಬಂದು ನನ್ನ ಕಾಪಾಡ್ಬಿಟ್ಟ. ಅಮ್ಮು, ಹುಲಿಯ ಬಂದಿದ್ನ? ನೀನ್ ಹುಲಿಯ ಬಂದಾನ? ಹುಲಿಯ ನನ್ನ ನೋಡಕ್ ಬಂದಿರ್ಬೋದಾ? ಹೋಗಿ ಮಾತಾಡಿಸ್ತೀನ. ಏ ಭೂದೇವಿ, ಕುಕ್ಕರ ಬಡಿ ಬಂದಿದ್ದ, ಆದ್ರೆ ಈಗ ಅಲ್ಲಿಲ್ಲ. ಅವ್ರಿಗ ನಿನ್ನ ಮುಖ ನೋಡಕ್ ಇಷ್ಟ ಇಲ್ಲ ಅಂತ ಅನ್ನಿಸ್ತದ. ನಿನ್ನ ಆರೋಗ್ಯ ಕೈ ಕೊಟ್ಟದ ಅಂತ ಎಷ್ಟೇ ಹೇಳಿದ್ರು ನಾ ಆಕಿ ಮುಖ ನೋಡಂಗಿಲ್ಲ ಅಂತ ಬೈದು ಹೊರಟೋದ. ಅಷ್ಟೇ ನಿನ್ ಯೋಗ್ಯತೆ? ಅವನಿಗ ಬೇರೆ ಯಾರೋ ಸಿಕ್ಕಾರ ಅನ್ನಿಸ್ತದ. ಹುಲಿಯ ನನ್ನ ನೋಡದೆ ಹೋದ್ನ? ಇಲ್ಲ, ಅವನೆಷ್ಟೇ ಕೋಪದಲ್ಲಿದ್ರು ನಾನು ಅವನ ಕೂಡ ಮಾತಾಡ್ಬೇಕ, ಅವನಿಗೆಲ್ಲ ಅರ್ಥ ಮಾಡಿಸಿ ಬಿಡಿಸಿ ಹೇಳ್ಬೇಕ. ಇದು ಹೂವಿ ಜೀವನದ ಪ್ರಶ್ನೆ ಅದ. ಏನು ತೊಂದರೆ ಮಾಡ್ದಂಗ ಪರಿಹಾರ ಹುಡುಕು ಅಂತ ಕೇಳ್ಕೋಬೇಕ. ಅವನ್ನ ಬಿಟ್ರೆ ನನಗೆ ಯಾರು ಗತಿ? ಸರಿಯಾಗಿ ಬೆಂಡೆತ್ತಿದ್ದೀರಾ ಮಾಮ್. ರಾಹುಲ್ ಮನೆಗೆ ಬಂದ ತಕ್ಷಣ ಎಲ್ರು ಅವನ ಜೊತೆ ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ ನೋಡಿ. ಏನ್ ಮಾಡದ್ ಇವನ್ಗೆ ಮಾಲಿನಿ? ಎಷ್ಟು ಕಟ್ಟ ಹಾಕಿದ್ರು ಅವಳ ಹಿಂದೆನೆ ಹೋಗ್ತಾ ಇದ್ದಾನಲ್ಲ. ಒಂದ್ ಸತ್ಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಮಾಮ್. ಇನ್ನ ನನ್ನ ರಾಹುಲ್ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಹೂವಿ ಬಗ್ಗೆ ಅವನಿಗೆ ತುಂಬಾ ಕಾಳಜಿ ಇದೆ, ಅದ್ರ ಬಗ್ಗೆ ನನಗೆ ಅನುಮಾನ ಶುರುವಾಗಿದೆ. ನೆನ್ನೆಯಿಂದ ಅವ್ನು ನನ್ನ ಜೊತೆ ನಡ್ಕೊಳ್ತಿರೋದ್ ನೋಡಿದ್ರೆ ನನ್ನ ಜೊತೆ ಚೆನ್ನಾಗಿರ್ಬೇಕು ಅನ್ಕೊಂಡಿದ್ದಾನೆ ಅನ್ನಿಸ್ತಾ ಇದೆ. ಏನ್ ಹೇಳ್ತಿದ್ಯಾ ನೀನು? ಹೌದು ಮಾಮ್, ನನ್ನ ಬಗ್ಗೆ ಕೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ, ನನ್ನ ಹತ್ರ ಬರೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಆದರೆ ನಾನು ಇದು ಯಾವುದಕ್ಕೂ ಅವಕಾಶ ಮಾಡಿಕೊಡಲ್ಲ. ಮತ್ತೆ ಮನೆಯವರು ನಮ್ಮಿಬ್ರು ಹನಿಮೂನ್ ಕಳ್ಸೋ ಪ್ಲಾನ್ ಮಾಡ್ತಿದ್ದಾರೆ. ನಾನು ಹೋಗೋದಿಲ್ಲ, ಇಲ್ಲೇ ಇದ್ದು ಇವರೆಲ್ಲರೂ ಸತಾಯಿಸ್ತೀನಿ. ಮನೆಯವ್ರ ನಡುವೆ ಬೆಂಕಿ ಹತ್ಕೊಳ್ಳೋ ಹಾಗೆ ಮಾಡ್ತೀನಿ ನಾನು. ರಾಹುಲ್ ಹೂವಿನ ದೂರ ಮಾಡೋದಲ್ಲ, ಮನೆಯವ್ರು ಎಲ್ಲರೂ ರಾಹುಲ್ನೇ ದೂರ ಮಾಡ್ತಾರೆ. ಆಗ ಅವನು ಹೂವಿನ ದೂರ ಮಾಡೇ ಮಾಡ್ತಾನೆ. ಯಾರ ಸಪೋರ್ಟು ಇಲ್ಲದೆ ಅವಳಿಗೆ ಒತ್ತಾಡ್ತಾಳೆ, ಆಗ ಅವಳನ್ನ ಹಳ್ಳಿ ಕಳ್ಸಕ್ಕೆ ತುಂಬಾ ಸುಲಭ ಆಗುತ್ತೆ. ಆದ್ರೆ ಅವಳಿಗೆ ಮಾರಲ್ ಸಪೋರ್ಟ್ ಆಗಿ ನಿಂತಿರೋದು ನಿಮ್ ಡ್ಯಾಡ್. ಯಾವ ಕ್ಷಣದಲ್ಲಿ ಬೇಕಾದ್ರೂ ಅವಳ ಜೊತೆ ಟರ್ನ್ ಆಗ್ತಾರೆ ಅವರು. ಅವಳ ಕಾರಣಕ್ಕೆ ನಿಮ್ ಡ್ಯಾಡ್ ನನ್ ಮೇಲೆ ಕೈ ಎತ್ತಿದ್ದಾರೆ. ಅವಳಿಗೂ ನಿಮ್ ಡ್ಯಾಡ್ಗೂ ಅದೇನ್ ಸಂಬಂಧ ಇದೆ ಅಂತ ಆ ದೇವ್ರಿಗೆ ಗೊತ್ತು. ಸಂಬಂಧನ? ಏನ್ ಸಂಬಂಧ ಮಾಮ್? ಅದು ನಿನ್ನ ಹತ್ರ ಹೇಗೆ ಹೇಳಲಿ ಅಂತ ಗೊತ್ತಾಗ್ತಿಲ್ಲ ಮಾಲಿನಿ. 20 ವರ್ಷದಿಂದ ನಾನು ನಿನ್ನ ಹತ್ರ ಒಂದು ಸತ್ಯನ ಮುಚ್ಚಿಟ್ಟಿದ್ದೀನಿ. ಅದೇನಾದರೂ ನಾನು ಇವಾಗಲೂ ನಿನ್ನ ಹತ್ರ ಶೇರ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಾಳೆ ನಿನಗೆ ಅದರಿಂದ ಸಮಸ್ಯೆ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಏನದು ಮಾಮ್? 20 ವರ್ಷದ ಹಿಂದೆ ನಿಮ್ಮ ಡ್ಯಾಡ್ ಚನ್ವಲ್ಸೆಗೆ ಹೋಗಿದ್ರು, ಅಲ್ಲಿ ಒಂದು ಹೆಂಗಸನ್ನ ಪ್ರೀತಿ ಮಾಡ್ತಾ ಇದ್ರು, ಅವ್ರ ಜೊತೆ ಸಂಬಂಧ ಕೂಡ ಇತ್ತು. ನೀವು ಏನೇನೋ ಹೇಳ್ತಿದ್ದೀರಾ? ಡ್ಯಾಡ್ ಈ ತರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಮಾಮ್.
ಇದೆಲ್ಲ ಸುಳ್ಳು 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 ಇದೆ ಸತ್ಯ ಮಾಲಿನಿ ಹಾಗಾದ್ರೆ ಈ ಹೂವಿ ಯಾರು ಅವನ್ಗೂ ಡ್ಯಾಡ್ಗೂ ಅದನ್ನ ಕಂಡುಹಿಡಿಬೇಕು ಅಂತಾನೆ ನಾನು ಇಷ್ಟೆಲ್ಲ ಕಷ್ಟ ಪಡ್ತಾ ಇರೋದು ಆದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ಲೂನು ಸಿಗ್ತಾ ಇಲ್ಲ ಬಟ್ ಒಂದಂತೂ ನಿಜ ನಿಮ್ ಡ್ಯಾಡ್ಗೂ ಹೂವಿಗೂ ಏನೋ ಕನೆಕ್ಷನ್ ಇದೆ ಮಾಲಿನಿ ಡ್ಯಾಡ್ ಮತ್ತೆ ಹೂವಿ ಏನ್ ಕನೆಕ್ಷನ್ ಮಾಮ್ ಏನ್ ನಡೀತಿದೆ ಮಾಮ್ ಅದನ್ನೇ ನಾವು ಕಂಡುಹಿಡಿಬೇಕು ಮಾಲಿನಿ ಅದಕ್ಕೇನಾ ಮಾಮ್ ನಿಮ್ಮ ಮತ್ತೆ ಡ್ಯಾಡ್ ಮಧ್ಯ ಯಾವಾಗ್ಲೂ ಭಿನ್ನ ಅಭಿಪ್ರಾಯಗಳು ಬರ್ತಿದ್ದು ಅಂದ್ರೆ ಡ್ಯಾಡ್ ನಿಮಗ್ ಮೋಸ ಮಾಡ್ಬಿಟ್ರ ಮೋಸ ಮಾಡಿದ್ರು ಅನ್ನೋದಕ್ಕಿಂತ ನಾನು ಯಾವ ಮಾಡ್ದೆ ಮೋಸ ಹೋಗ್ಬಿಟ್ಟೆ ಕಾಮ್ ಡೌನ್ ಮಾಲಿನಿ ಕೂತ್ಕೋ ಇಲ್ಲಿ ಕೂತ್ಕೋ ಕಾಮ್ ಡೌನ್ ಪ್ಲೀಸ್ ಕಾಮ್ ಡೌನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೆಯಾ ಆ ಥರ ಏನೂ ಆಗಿರಲ್ಲ ಅಂತ ಅನ್ಕೊಂಡಿದ್ದೀನಿ ಕಣೆ ಪ್ಲೀಸ್ ನೀನು ಟೆನ್ಷನ್ ಮಾಡ್ಕೋಬೇಡ ಮಾಮ್ ನೀವು ಹೊರಡಿ ನಾನೊಂದು ಸ್ವಲ್ಪ ಹೊತ್ತು ಒಂಟಿಯಾಗಿರ್ಬೇಕು ಓಕೆ ಟೇಕ್ ಕೇರ್ ಡ್ಯಾಡ್ ಚನ್ವನ್ ಸೇಲಿ ಅಫೇರ್ ಇಟ್ಕೊಂಡಿರೋದೇ ನಿಜ ಆಗಿದ್ರೆ ಆ ಹುವಿ ಯಾರು ಡ್ಯಾಡ್ ಅವಳ ಬಗ್ಗೆ ಯಾಕಷ್ಟು ಇಮೋಷನಲ್ ಆಗ್ತಾರೆ ಯಾರು ಅಂತ ನಾನು ಕಂಡು ಹಿಡಿಲೇಬೇಕು ಪಿ ಜಿ ಬಗ್ಗೆ ವಿಚಾರಿಸಿದ್ದಲ್ಲ ಆಲ್ರೆಡಿ ಅಕಾಡೆಮಿಕ್ ಸ್ಟಾರ್ಟ್ ಆಗಿದೆ ಇಲ್ಲಿಲ್ಲ ಅಂದ್ರೂ ಬೇರೆ ಕಡೆ ಎಲ್ಲಾದರೂ ವಿಚಾರಿಸಿ ಹೇಳ್ತೀನಿ ಸರಿ ಮೇಡಮ್ ಅವರ ಯಾಕೆ ಈಗಿರೋ ಜಾಗದಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಿದೆಯಾ ಹಂಗೆಲ್ಲ ಏನೂ ಇಲ್ಲರ ನಾನು 3 ವರ್ಷ ನಾನು ಇರೋರಿಗೆ ತೊಂದರೆ ಕೊಡಬಾರ್ದ ಅಂತ ಅನ್ಕೊಂಡ ಓಕೆ ಇನ್ಫಾರ್ಮ್ ಮಾಡ್ತೀನಿ ಥ್ಯಾಂಕ್ ಯು ಮೇಡಮ್ ಅವರ ವೆಲ್ಕಮ್ ಹೂವಿ ಹಾಸ್ಟೆಲ್ಗೆ ಸೇರ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾಳ ಮತ್ಯಾಕೆ ಇಲ್ಲಿಗೆ ಬಂದ್ರ ನೀವು ನಿನ್ನೆ ಏನಾಯ್ತು ಯಾವ ವಿಷಯ ಮಾತಾಡ್ತೀವ್ರ ಹಾಸ್ಟೆಲ್ಗೆ ಸೇರೋ ಯೋಚನೆ ಯಾಕೆ ಮಾಡ್ತಿದ್ಯಾ ಸರ ನೀವ್ ಯಾಕೆ ಬರೋದಕ್ಕೆ ಹೋದ್ರಿ ಹಾಸ್ಟೆಲ್ಗೆ ಸೇರೋ ಯೋಚನೆ ಯಾಕೆ ಮಾಡ್ತಿದ್ಯಾ ಅಂತ ಕೇಳ್ತಿದ್ದೀನಿ ಹೂವಿ ಮಂದ್ರ ಅವ್ರ ಮನೇಲಿ ಅಷ್ಟು ಪ್ರಾಬ್ಲಮ್ಸ್ ಇದ್ರು ಏನಕ್ಕೆ ಎಲ್ಲ ಮುಚ್ಚಿಡ್ತಾ ಇದೀಯ ನೀನು ನಾನು ಯಾಕೆ ಹೇಳ್ಕೋಬೇಕಾ ಹೇಳ್ರ ನನಗೂ ನಿಮಗೂ ಏನ್ ಸಂಬಂಧ ಆಯ್ತಾ ಏನ್ ಸಂಬಂಧ ಅಂತ ಕೇಳ್ತಿದ್ಯಾ ಎಲ್ಲ ಮರ್ತು ಹೋಗ್ಬಿಟ್ಟ ಮರ್ಯಾದಲ್ಲ ಸಂಬಂಧ ಮುಗ್ದ ಹೋಗದ ತಾಳಿ ಬಿಚ್ಚಿಕೊಟ್ಟ ತಕ್ಷಣ ಸಂಬಂಧ ಮುಗ್ದ ಹೋಗೋದಿಲ್ಲ ಹೂವಿ ನಿನಗ್ ಮಾತು ಕೊಟ್ಟೆ ಅಂತ ಎಲ್ಲನೂ ಮರೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಮಾಲಿನಿ ಜೊತೆಗೆ ನಾರ್ಮಲ್ ಆಗಿ ಸಂಸಾರ ಮಾಡ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಹಾಗಂದ ಮಾತ್ರಕ್ಕೆ ನಿನ್ ಬಗ್ಗೆ ಯೋಚನೆ ಮಾಡದೆ ಇರಕ್ ಆಗೋದಿಲ್ಲ ಹೂವಿ ಅದನ್ನೇ ನಾನು ಹೇಳ್ತಾ ಇರೋದ ನನ್ ಬಗ್ಗೆ ಯೋಚನೆ ಮಾಡಿದ್ ಬಿಡ್ರ ಅಂತ ನನ್ ಪಾಡಿಗೆ ನಾನು ಓದ್ಕೊಳ್ತೀನ ನನ್ ದಾರಿ ನಾನು ನೋಡ್ಕೊಳ್ತೀನ ನೀವ್ ಹಿಂಗ್ ನನ್ ಹಿಂದೆ ಹಿಂದೆ ಬಂದ್ರೆ ನನಗೆ ಹಿಂಸೆ ಆಗ್ತದ ನಿಮ್ಗೆ ಯಾಕೆ ತಿಳಿವಲ್ದು ದೂರದಲ್ಲಿದ್ದವ್ರು ಹಾಸ್ಟೆಲ್ ಆಗಿ ಇದ್ಕೊಂಡು ಓದ್ ಯಾರು ಉದ್ಧಾರ ಆಗಿಲ್ವೇನ್ರ ಹಾಸ್ಟೆಲ್ ಆಗಿ ಇದ್ಕೊಂಡೆ ಯಾರು ರ್ಯಾಂಕ್ ಬಂದಿಲ್ವೇನ್ರ ನನಗೆ ಯಾವ ಸಮಸ್ಯೆನೂ ಇಲ್ಲ ನೀವ್ ವಿನಾಕಾರಣ ಟೆನ್ಷನ್ ಮಾಡ್ಕೊಳ್ಳೋದನ್ ಬಿಡ್ರ ಹೌದು ನನಗೆ ತಲೆ ಕೆಟ್ಟಿದೆ ಅದಕ್ಕೆ ನಿನ್ ಬಗ್ಗೆ ಇಷ್ಟು ಟೆನ್ಷನ್ ಮಾಡ್ಕೋತಾ ಇರ್ತೀನಿ ನನಗೆ ಲೈಫಲ್ಲಿ ಮಾಡಕ್ ಬೇರೆ ಏನು ಕೆಲಸ ಇಲ್ಲ ನೋಡು ಅದಕ್ಕೆ ನಿನ್ ಹಿಂದೆ ಸುತ್ತಾಡ್ಕೊಂಡು ಬೋಧನೆ ಮಾಡ್ಕೊಂಡಿರ್ತೀನಿ ಅಲ್ವಾ ಲೈಫಲ್ಲಿ ಎಲ್ರಿಗೋಸ್ಕರ ಎಲ್ಲನೂ ಸ್ಯಾಕ್ರಿಫೈಸ್ ಮಾಡಿ ಏನ್ ಅಚೀವ್ ಮಾಡ್ಬೇಕು ಅನ್ಕೊಂಡಿದ್ಯಾ ಹೂವಿ ನಿನ್ನಿಷ್ಟ ಏನ್ ಬೇಕಾದ್ರೂ ಮಾಡ್ಕೋ ರಾಹುಲ್ ಸರ್ ಅರ್ಥ ಮಾಡ್ಕೊಳ್ರ ರಾಹುಲ್ ಸರ್ ಅರ್ಥ ಮಾಡ್ಕೊಳ್ರ ಅರ್ಥ ಮಾಡ್ಕೊಳ್ರ ಅಂತ ನನಗೆ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತಾನೆ ಇದೆಯಾ ಆದ್ರೆ ವಾಸ್ತವ ಏನು ಅಂತ ನಿನಗೆ ಅರ್ಥನೇ ಆಗ್ತಿಲ್ಲ ನಿನ್ ಹಕ್ಕು ಅಧಿಕಾರ ನಿಲ್ಲಿಸ್ರ ನನಗೆ ಯಾವ ಹಕ್ಕು ಅಧಿಕಾರ ತಗೊಂಡು ಏನು ಸಾಧನೆ ಮಾಡ್ಬೇಕಾಗಿಲ್ಲ ನನಗೆ ನನ್ ಮ್ಯಾಲ ನಂಬಿಕೆ ಅದ ನನಗೆ ದಾರಿ ಹುಡ್ಕೊಳ್ಳೋ ಶಕ್ತಿನೂ ಅದ ಯಾವ ಹಕ್ಕು ಅಧಿಕಾರನೂ ಬ್ಯಾಡ್ರ
ನಾನು ಪಿ ಜಿನಾಗಾದ್ರೂ ಸೇರ್ತೀನಿ, ಹಾಸ್ಟೆಲ್ನಾಗಾದ್ರೂ ಸೇರ್ತೀನಿ, ಊರಿಗಾದ್ರೂ ಹೋಗ್ತೀನಿ. ನಾನು ನಿಮ್ಮನ್ನ ಏನು ಕೇಳಕ್ಕೆ ಬರೋದಿಲ್ಲ. ನೀವು ನನ್ನನ್ನು ಏನು ಕೇಳಕ್ಕೆ ಬರಬೇಡ್ರ, ಮತ್ತೆ ನನ್ನನ್ನು ಭೇಟಿ ಮಾಡಕ್ಕೆ ಬರಬೇಡ್ರ. ಬಾಯ್. ನಿಂತ್ಕೋ. ಈ ಬುಕ್ ನಿನಗೆ ಕೊಟ್ಟು ಹೋಗೋಣ ಅಂತ ಬಂದೆ. ಚಾಪೆ ಬೆಡ್ಶೀಟ್ ಇದೆ, ಅದನ್ನ ವಾಶ್ ಮಾಡಿ ಹೊರಗಡೆ ಬಿಸಿಲಲ್ಲಿ ಒಣಗಿ ಹಾಕು. ಸರಿ. ಚಾಪೆ ಎಲ್ಲಿಗೆ ತಗೊಂಡು ಹೋಗ್ತಿದ್ಯಾ? ಅದು ಬಿಸಿಲಲ್ಲಿ ಒಣಗಾಕಕ್ಕೆ ಮೇಡಮ್. ಯಾರು ಹೇಳಿದ್ದು? ಮಾಲಿನಿ ಮೇಡಮ್ ಹೇಳಿದ್ರು. ಅರೆ, ಮಾಲಿನಿ ರಾಹುಲ್ ರೂಮ್ ಒಳಗೆ ಈ ಚಾಪೆ ಹೇಗೆ ಬಂತು? ಇದು ಬೇಸ್ಮೆಂಟ್ ಅಲ್ಲಿ ಅಲ್ವಾ ಇದ್ದಿದ್ದು? ನೀನೇ ತಗೊಂಡು ಹೋಗಿ ಕೊಟ್ಟಿಯಾ? ಇಲ್ಲ ಮೇಡಮ್, ರಾಹುಲ್ ಸರ್ ರೂಮ್ ಅಲ್ಲಿ ಕೆಳಗೆ ಹಾಸಿದ್ರು, ಅಲ್ಲಿ ನಾನೇ ತಗೊಂಡ್ಬಂದೆ. ಸರಿ, ನೀ ಹೋಗು. ಅಂದ್ರೆ ರಾಹುಲ್ ಮಾಲಿನಿ ಇಬ್ರು ಬೇರೆ ಬೇರೆ ಮಲಗ್ತಾ ಇದಾರ? ದೇವ್ರೇ, ಮತ್ತೆ ಏನು ಶುರು ಆಯ್ತಲ್ಲಪ್ಪ. ಅವರಿಬ್ರು ಪ್ರತ್ಯೇಕವಾಗಿ ಮಲಗ್ತಿದ್ದಾರೆ ಅಂತಂದ್ರೆ ಏನ್ ಅರ್ಥ? ಅವರಿಬ್ರು ಮಧ್ಯೆ ಭಿನ್ನಾಭಿಪ್ರಾಯ ಇನ್ನೂ ಹಾಗೆ ಇದೆ ಅಂತ ತಾನೆ? ನಾವು ಹನಿಮೂನ್ಗೆ ಅಂತ ಬೇರೆ ಟಿಕೆಟ್ ಬುಕ್ ಮಾಡಿದೀವಿ, ಅವ್ರು ನೋಡಿದ್ರೆ ಇಲ್ಲಿ ದೂರ ದೂರ ಇದ್ದಾರೆ. ನಂಗಂತೂ ತಲೆ ಕೆಟ್ಟ ಹೋಗಿದೆ. ಈ ರಾಹುಲ್ ಯಾಕೆ ಹೂವಿನ ಮೀಟ್ ಮಾಡಕ್ ಹೋದ? ಮನೇಲಿ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೌದು, ಬೀಗರ್ ಬಂದ್ ಹೋದ್ಮೇಲಂತೂ ಈ ವಿಷಯ ಒಂದ್ ದೊಡ್ಡ ರಂಪ ಆಗ್ತಾ ಇದೆ. ಹೂವಿನ ಯಾಕೆ ಮಧ್ಯೆ ತರ್ತಾ ಇದ್ದೀರಿ ನೀವು? ಅದಕ್ಕೂ ಇದಕ್ಕೂ ಯಾಕೆ ಸಂಬಂಧ ಕಲ್ಪಿಸ್ತಾ ಇದ್ದೀರಿ? ಇವರಿಬ್ಬರ ಮಧ್ಯೆ ಸಂಬಂಧ ಸರಿಗಿಲ್ಲ, ಹೊಂದಾಣಿಕೆ ಇಲ್ಲ ಅಂತಂದ್ರೆ ಅದಕ್ಕೂ ಹೂವಿ ಯಾಕೆ ಕಾರಣ ಆಗ್ತಾಳೆ? ಈಗ ನೋಡಿ, ಹೂವಿ ಮನೆ ಬಿಟ್ಟು ಹೋಗಿದ್ದಾಳೆ, ಆದರೂ ಇವರಿಬ್ಬರ ಮಧ್ಯೆ ಏನೂ ಸರಿಗಿಲ್ಲ ಅಂದ್ರೆ ಏನರ್ಥ? ಹೂವಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ತಾನೆ? ಹೂವಿನ ಮೀಟ್ ಮಾಡಿದ ಉದ್ದೇಶ ಸರಿಯಾಗಿ ಇದೆ ಅಂದ್ರೆ ಅದನ್ನ ಮುಚ್ಚಿಟ್ಟದ ಯಾಕೆ ಅಂತ ಇನ್ನೂ ಗೊತ್ತಾಗ್ಬೇಕಲ್ವಾ? ಯಾಕೋ ಅತಿರೇಕಕ್ಕೆ ಹೋಗ್ತಾ ಇದೆ. ರಾಹುಲ್ ಮಾಲಿನಿ ಮೇಲ್ನೋಟಕ್ಕೆ ಈಗಲೂ ಚೆನ್ನಾಗಿದ್ದಾರೆ ಅನ್ಸತ್ತೆ, ಆದ್ರೆ ಒಳಗ ಅವರಿಬ್ರು ಮಧ್ಯೆ ಮನಸ್ತಾಪ ಇನ್ನೂ ಹಾಗೆ ಇದೆ. ನನಗನ್ಸದು ಇದಕ್ಕೆಲ್ಲ ಮಾಲಿನಿ ಕಾರಣ ಅಲ್ಲ, ರಾಹುಲ್ಲೇ ಕಾರಣ ಅನ್ಸತ್ತೆ. ಎಷ್ಟು ಬೇಡ ಬೇಡ ಅಂದ್ರೂ ಈ ಹೂವಿ ಹೆಸರು ಸೇರ್ಕೋತಾ ಇದೆಯಲ್ಲ. ಯಾಕೆಲ್ಲರೂ ಹೀಗೆ ಮಾತಾಡ್ತಿದ್ದೀರಾ? ಮನೇಲಿ ಪರಿಸ್ಥಿತಿ ಬದಲಾಗ್ತಿದ್ದಾಗೆ ಒಂದು ವ್ಯಕ್ತಿ ವಿಚಾರದಲ್ಲಿ ಮನಸ್ಥಿತಿ ಎಷ್ಟು ಬೇಗ ಬದಲಾಗುತ್ತಲ್ವಾ? ಇದೆಲ್ಲ ವೀಕ್ ಮೈಂಡ್ ಲಕ್ಷಣಗಳು. ಆದರೂ ನೀವೆಲ್ಲ ಇಷ್ಟು ಬೇಗ ಬದಲಾಗಿದ್ದೀರಾ ಅಂತ ನನ್ನಿಂದ ನಂಬೋದಕ್ಕೆ ಆಗ್ತಿಲ್ಲ. ಅಲ್ವೇ, ನಾವು ಬದಲಾಗಿದ್ದೀವಿ ಅಂತ ಹೇಗೆ ಹೇಳ್ತೀಯ ನೀನು? ಮತ್ತಿನ್ನೇನು ಚಿಕ್ಕಿ, ಮನೇಲೆಲ್ಲ ಚೆನ್ನಾಗಿದ್ದಾಗ ಹೂವಿ ಮನೆ ಮಗಳು ಅಂತ ಹೇಳ್ತಿದ್ದು ನೀವು, ಈಗೇನೋ ಒಂದು ಸಮಸ್ಯೆ ಬಂತು ಅಂತ ಅದಕ್ಕೆ ಹೂವಿನೇ ಕಾರಣ ಆಗ್ಬಿಡ್ತಾಳೆ ಅಲ್ವಾ? ಅಂತೂ ಎಲ್ಲರೂ ಸೇರಿ ಅವಳನ್ನ ಮನೆಯಿಂದ ಹೊರಗೆ ಕಳ್ಸಕ್ಕೆ ಯೋಚನೆ ಮಾಡಿ ಮನೆಯಿಂದ ಹೊರಗೆ ಕಳ್ಸೇ ಬಿಟ್ರಲ್ಲ. ಆದರೂ ಯಾಕೆ ಮನೇಲಿ ಯಾವ ಸಮಸ್ಯೆನೂ ಸರಿ ಹೋಗಿಲ್ಲ?
ಯಾಕೆ ರೀತಿ ಬಚ್ಚಿಟ್ಕೊಂಡು ಹೋಗ್ತಾ ಇದೀಯಾ? ನೋಡ್ಬಿಟ್ರ ಏನ್ ಮನೆ ಹತ್ರ ಬಂದಿದ್ಯಾ? ಕೆಲ್ಸ ಇತ್ರ. ಸರಿ ಬಾ ಒಳಗ್ ಹೋಗೋಣ. ಕೆಲ್ಸ ಮುಗೀತು. ಸ್ವಲ್ಪ ಹೊತ್ತು ವೇಟ್ ಮಾಡ್ಬೋದಿತ್ತಲ್ವಾ? ನನ್ ಮನೆಗೆ ಹೋಗ್ಬೇಕಾಗಿತ್ರ. ಇದು ನಿನ್ ಮನೆ ಅಲ್ವಾ?